ಬಗ್ಗೆ ನಾನೇನು ಗೊತ್ತಿಲ್ಲ, ಅವ್ರ ಬಗ್ಗೆ ಯಾವುದು ನೋಡಿಲ್ಲ. ಟಿವಿನಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇದೆ ಅಂತ ಈ ಮೊಬೈಲ್ ವಾಟ್ಸ್ಆಪ್ ನಲ್ಲಿ ನಂಗ್ಲಿ ಹತ್ರ ಟೋಲ್ ಹತ್ರ ಹಿಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ. ಹಿಡ್ಕೊಂಡೋಗಿರೋದು ನಿಜ, ಅದನ್ನ ಮಾತ್ರ ನೋಡಿದ್ವಿ, ಬೇರೆ ಅದ್ರ ಬಗ್ಗೆ ಏನು ಡೀಟೇಲ್ ಗೊತ್ತಿಲ್ಲ. ಆಪರೇಷನ್ ಕಮಲ ಕೊಡಗಾಗಿದ್ರಲ್ಲ ಸರ್, 15 ಜನರ ಮೇಲೆ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ಯಾರು ಇಲ್ಲ, ಸುಳ್ಳು ಮಾಡಿ ಹೇಳಿ. ಮತ್ತೆ ಕೇಸ್ ಎಲ್ಲ ರಿಓಪನ್ ಮಾಡಿದ್ರೆ ಸರ್? ಯಾರ ಕೇಸ್? ಆಪರೇಷನ್ ಗೊತ್ತಿಲ್ಲಪ್ಪ, ನಮ್ಗೇನೋ ಮಾಹಿತಿ ಇಲ್ಲ, ನಿಮ್ಗೇನೋ ಗೊತ್ತಿರೋ ಪ್ರಕಾರವಾಗಿ ಅದ ತಿಳ್ಕೊಂಡು ಹೇಳ್ತೀವಿ. ಯಾವುದೇ ಸಮಾಜವನ್ನ ಯಾರಿಗೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ಆ ರೀತಿಯಲ್ಲಿ ಏನಾದರೂ ಅವ್ರು ನಿಂದನೆ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತಾರೆ, ಕಾನೂನು ಏನಿದೆ ಅದು ಆಗುತ್ತೆ ಅಷ್ಟೇ. ಅಷ್ಟೇ ಇವತ್ತದು 2007 ಸಂವಿಧಾನ ದಿನ ಎಂದು ಆಗಿದೆ. ಇವತ್ತು ಆ ಸಂವಿಧಾನ ದಿನವನ್ನು ಇಲ್ಲಿ ಈಗಿರ್ತಕ್ಕಂಥ ಹೊಸ ಪೀಳಿಗೆ ಮಕ್ಕಳಿಗೆ ಈ ಸಂವಿಧಾನ ಅಂದರೆ ಏನು, ಇದ್ರ ಬಗ್ಗೆ ಅವರು ತಿಳ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇವತ್ತು ಸಂವಿಧಾನ ದಿನ ಅಂತೇಳಿ ಇವತ್ತು ಬೀದರಿಂದ ಚಾಮರಾಜನವರೆಗೂ ಮಾನವ ಸರಪಳಿಯನ್ನು ಮಾಡಿದ್ದೀವಿ. ಈ ಮಕ್ಕಳನ್ನ ಯಾಕೆ ಕರೆಸಿ ಇವತ್ತು ಮಾಡಿದ್ದೀವಿ ಅಂದರೆ ಅವ್ರು ಏನು ಮಾಡಿದ್ದೀವಿ ಇವತ್ತು ಅಂತ ತಿಳ್ಕೊಂಡು ಆ ಸಂವಿಧಾನದ ಬಗ್ಗೆ ಅವ್ರು ಓದಬೇಕು. ನಮ್ಮ ಸಂವಿಧಾನ ಏನು, ನಾವು ಯಾವ ರೀತಿ ಇದ್ದೀವಿ, ಆ ಸಂವಿಧಾನದಲ್ಲಿ ನಮ್ಗೆ ಏನು ರಕ್ಷಣೆ ಇದೆ, ಏನು ರಕ್ಷಣೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೋಬೇಕು. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಒಂದು ಒಳ್ಳೆ ಕಾರ್ಯಕ್ರಮ, ಉತ್ತಮವಾದ ಕಾರ್ಯಕ್ರಮ. ಎಲ್ಲರೂ ಈ ಸಂವಿಧಾನವನ್ನು ಓದಿ ಅದರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು.